ಗೆಳೆಯರೇ, ಸ್ಪೆಷಲ್ ಆದ ಒಂದು ಬಿಸ್ನೆಸ್ ಐಡಿಯಾ. ಪ್ರತಿದಿನ 4,000 ರೂಪಾಯಿ 5,000 ರೂಪಾಯಿ ವರೆಗೂ ನೀವು ಹಣ ಗಳಿಸಬಹುದು. ಗೆಳೆಯರೇ, ಈ ಬಿಸ್ನೆಸ್ ಬಗ್ಗೆ ಇನ್ನು ತುಂಬಾ ಜನರಿಗೆ ಗೊತ್ತಿಲ್ಲ. ಕಂಪನಿಯವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಬಿಸ್ನೆಸ್ ಮಾಡೋಗೆ ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಪ್ರತಿದಿನ ನೀವು 4,000-5,000 ರೂಪಾಯಿ ಲಾಭ, ತಿಂಗಳಿಗೆ 1,00,000-1,50,000 ರೂಪಾಯಿ ವರೆಗೂ ಹಣ ಗಳಿಸಬಹುದು. ಫ್ರೆಂಡ್ಸ್, ತುಂಬಾನೇ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಒಂದು ತೆಗೆದುಕೊಂಡು ಬಂದಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡಿ. ಗೆಳೆಯರೇ, ಕಂಪನಿ ನಂಬರ್ ಕೂಡ ಕೊಟ್ಟಿದ್ದೇವೆ, ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ, ಕಂಪನಿ ಸಪೋರ್ಟ್ ಕೂಡ ನಿಮಗೆ ಇರುತ್ತೆ. ಅದೇ ರೀತಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಮಹಿಳೆಯರು, ಹೆಣ್ಣು ಮಕ್ಕಳು, ಪುರುಷರು ಕೂಡ ಮನೆಯಿಂದಲೇ ತಮ್ಮ ಒಂದು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಿಮ್ಮ ಖಾಲಿ ಸಮಯದಲ್ಲಿ ನಿಮ್ಮ ಮನೆಯಿಂದಲೇ ನೀವು ಬಿಸ್ನೆಸ್ ಮಾಡಬಹುದು. ಮತ್ತು ಗೆಳೆಯರಿ, ಈ ಒಂದು 12 ನಿಮಿಷದ ವಿಡಿಯೋದಲ್ಲಿ ಒಂದು ಕೋಡ್ ಬರುತ್ತೆ. ಹೌದು ಗೆಳೆಯರು, ಒಂದು ಕೋಡ್ ಬರುತ್ತೆ. ಆ ಒಂದು ಕೋಡ್ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ, ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಉಡುಗೊರೆ ನಮ್ಮ ಚಾನಲ್ ಕಡೆಯಿಂದ ನೋಡಕ್ ಸಿಗ್ತಾ ಇದೆ. ಹೌದು ಗೆಳೆಯರಿ, ಒಂದು 12 ನಿಮಿಷದ ವಿಡಿಯೋದಲ್ಲಿ ಒಂದು ಕೋಡ್ ಬರುತ್ತೆ. ಆ ಕೋಡ್ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ, ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಗೆಳೆಯರಿ, ನಿಮಗೂ ಕೂಡ ಪೂರ್ತಿ ಬಿಸ್ನೆಸ್ ಮಾಡೋಕೆ ಹೆಲ್ಪ್ ಕಂಪನಿಯವರೇ ಮಾಡ್ತಾರೆ. ಆ ಒಂದು ಕಂಪನಿ ಅಡ್ರೆಸ್ ಕೂಡ ನಿಮಗೆ ಇರುತ್ತೆ. ಅದೇ ರೀತಿ ವಿಡಿಯೋ ಪೂರ್ತಿಯಾಗಿ ನೋಡೋರಿಗೆ ಒಂದು ಉಡುಗೊರೆ ಕೂಡ ಇರೋದ್ರಿಂದ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ, ಲೈಕ್ ಮಾಡ್ತಾರೆ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿ, ಅವರಿಗೆ ಮಾತ್ರ ಒಂದು ಕಡಿಮೆ ಬಂಡವಾಳದಿಂದ ಒಂದು 15,000 ರೂಪಾಯಿಯಿಂದ ಒಂದು ಬಿಸ್ನೆಸ್ ಕೂಡ ನೀವು ಶುರು ಮಾಡಬಹುದು. ಫ್ರೆಂಡ್ಸ್, ಅದೇ ರೀತಿ ತುಂಬಾನೇ ಕಡಿಮೆ ಬಂಡವಾಳ ಅಂದ್ರೆ ಗೆಳೆಯರೇ, ನೀವು 5,000 ರೂಪಾಯಿ ಬಂಡವಾಳ ಹಾಕಿದ್ರೆ ಅದು 10,000 ರೂಪಾಯಿ ಆಗುತ್ತೆ, 10,000 ರೂಪಾಯಿ ಬಂಡವಾಳ ಹಾಕಿದ್ರೆ ಅದು 20,000 ರೂಪಾಯಿ ಆಗುತ್ತೆ. ಯಾವ ರೀತಿ ಅಂದ್ರೆ, ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಕೇವಲ 10 ನಿಮಿಷದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ. ಫ್ರೆಂಡ್ಸ್, ಅದೇ ರೀತಿ ಮಹಿಳೆಯರು, ಹೆಣ್ಣು ಮಕ್ಕಳು, ಯಾರು ಬೇಕಾದರೂ ಕೂಡ ಮನೆಯಿಂದಲೇ ಒಂದು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಬಹುದು. ಅಷ್ಟು ಮಾತ್ರವಲ್ಲದೆ ನೀವು ಕೂಡ ಒಂದು ಬೆಸ್ಟ್ ಆದ ಒಂದು ಪ್ರತಿದಿನ 3-4,000 ರೂಪಾಯಿ ವರೆಗೂ ಲಾಭ ಗಳಿಸಬಹುದು. ಫ್ರೆಂಡ್ಸ್, ಅಷ್ಟು ಮಾತ್ರವಲ್ಲದೆ ತಿಂಗಳಿಗೆ ಬರೋಬ್ಬರಿ ನಿಮಗೆ ಇಲ್ಲಿ 1,00,000 ರೂಪಾಯಿಗಿಂತ ಹೆಚ್ಚು ಆದಾಯ ಸಿಗಲಿದೆ. ಫ್ರೆಂಡ್ಸ್, ಈ ಬಿಸ್ನೆಸ್ ಯಾವುದು, ಅದೇ ರೀತಿ ಈ ಬಿಸ್ನೆಸ್ಗೆ ಬೇಕಾದ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ನಾವು ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಥವಾ ಸೂಪರ್ ಬಿಸ್ನೆಸ್ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಹಾಗೆ ಗೆಳೆಯರೇ, ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ, ಹಾಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಬಿಸ್ನೆಸ್ ಯಾವುದಪ್ಪ ಅಂದರೆ ಸೀರೆಗಳ ಬಿಸ್ನೆಸ್. ಹೌದು ಗೆಳೆಯರೇ, ನಿಮಗೆ ಗೊತ್ತಿದೆ, ಈಗಾಗಲೇ ನಮ್ಮ ಒಂದು ಭಾರತದಲ್ಲಿ ಅತಿ ಕಮ್ಮಿ ರೇಟ್ಗೆ ಸೀರೆಗಳು ಸಿಗುತ್ತೆ. ಫ್ರೆಂಡ್ಸ್, ಅದು ಎಲ್ಲಿ ಅಂತ ನಿಮಗೆ ಗೊತ್ತಿರಬಹುದು, ಸೂರತ್. ಹೌದು ಗೆಳೆಯರೇ, ಅಲ್ಲಿಂದ ನೀವು ಕಡಿಮೆ ಮತ್ತು ಫ್ಯಾಕ್ಟರಿ ರೇಟಲ್ಲಿ ಸೀರೆಗಳನ್ನು ಖರೀದಿ ಮಾಡಬಹುದು. ಕೇವಲ 80 ರೂಪಾಯಿ ಅಂದ್ರೂ ಕೂಡ ನಿಮಗೆ ಇಲ್ಲಿ ಸೀರೆಗಳು ಸಿಗುತ್ತೆ. ಹೌದು ಗೆಳೆಯರೇ, 80 ರೂಪಾಯಿ ಅಂದ್ರೆ ನಿಮಗೆ ಸೀರೆಗಳು ಸಿಗುತ್ತೆ. 120-150 ರೂಪಾಯಿ ಸೀರೆಗಳು ನೀವು 300 ರೂಪಾಯಿಗೆ ಈಸಿಯಾಗಿ ಮಾರಾಟ ಮಾಡಬಹುದು. ಕರ್ನಾಟಕದಲ್ಲಿ 600-700 ರೂಪಾಯಿಗೆ ಸಿಗೋ ಸೀರೆಗಳು ನಿಮಗೆ ಇಲ್ಲಿ 200 ರೂಪಾಯಿಗೆ ಸಿಗುತ್ತೆ. ಫ್ರೆಂಡ್ಸ್, ಹೌದು, ಅಷ್ಟು ಕಮ್ಮಿ ರೇಟ್ ಮತ್ತು ಫ್ಯಾಕ್ಟರಿ ರೇಟಲ್ಲಿ ಸಿಗ್ತಾ ಇದೆ. ಮತ್ತು ಗೆಳೆಯರೇ, ಗೋಪಾಲ್ ಸರ್ ಅವರು ತುಂಬ ಜನರಿಗೆ ಬಿಸ್ನೆಸ್ ಕಲಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಮನೆಯಿಂದಲೇ ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಿದ್ದಾರೆ. ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ, ಧನಲಕ್ಷ್ಮಿ ಇಂಟರ್ನ್ಯಾಷನಲ್. ಗೆಳೆಯರ, ಈ ಒಂದು 2 ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಕಾಲ್ ಮಾಡಬಹುದು, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ನಮ್ಮ ಚಾನಲ್ ಹೆಸರು ಹೇಳಿ, ಬಿಸ್ನೆಸ್ ಟೆಕ್ ಕನ್ನಡ. ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ ಪೂರ್ತಿ ಒಂದು ಸೀರೆಗಳ ಕಲೆಕ್ಷನ್ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜೊತೆಗೆ ಆಫರ್ ಕೂಡ ಇದೆ. ಫ್ರೆಂಡ್ಸ್, ಹೌದು, ಯಾರಾದರೂ 15,000 ರೂಪಾಯಿಗಿಂತ ಹೆಚ್ಚು ಒಂದು ಪರ್ಚೇಸಿಂಗ್ ಮಾಡಿದರೆ ಒಂದು ಸೀರೆ ಫ್ರೀಯಾಗಿ ಸಿಗುತ್ತೆ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ. ಹೀಗಾಗಿ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಅದೇ ರೀತಿ ನಿಮಗೂ ಕೂಡ ಒಂದು ಸೀರೆ ಫ್ರೀಯಾಗಿ ಸಿಗುತ್ತೆ, ನೀವು 15,000 ರೂಪಾಯಿಗಿಂತ ಹೆಚ್ಚಿನ ಒಂದು ಪರ್ಚೇಸಿಂಗ್ ಮಾಡಿದರೆ. ಗೆಳೆಯರೇ, ನಮ್ಮ ಚಾನಲ್ ಹೆಸರು ಹೇಳಿದವರಿಗೆ ಮಾತ್ರ ನಿಮಗೆ ಈ ಒಂದು ಆಫರ್. ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವಲ್ಲ, ಆ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಮೊದಲು ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋ ಮುಗಿದ ಬಳಿಕ ಕಾಲ್ ಮಾಡಿ, ಮೆಸೇಜ್ ಮಾಡಿ. ನಮ್ಮ ಚಾನಲ್ ಹೆಸರು ಹೇಳಿ, ಬಿಸ್ನೆಸ್ ಟೆಕ್ ಕನ್ನಡ. ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕಳಿಸಿ ಕೊಡ್ತಾರೆ. ಒಬ್ಬರ ಮಾಡೋದು ಕಲಿಬಹುದು ನಿಮಗೆ ನೋಡಿ. ಸೂರತ್ ಅಲ್ಲಿ ಬೇಜಾನ್ ಅಂಗಡಿ ಸಿಕ್ಕತ್ತೆ, ಆದ್ರೆ ಕರ್ನಾಟಕ ಅಲ್ಲಿ ಏನ್ ಸೇಲ್ ಆಗತ್ತೆ ಅವ್ರಿಗೆ ಗೊತ್ತಿಲ್ಲ. ಅವರು ಯಾವ್ದು ಒಂದು ಕೊಟ್ಟು ಕಳಿಸ್ತಾರೆ, ಆದ್ರೆ ನಾವು ಕರ್ನಾಟಕ ಅವ್ರೆ, ನಾವು ಕನ್ನಡದವ್ರೆ. ಅದಕ್ಕೆ ಕರ್ನಾಟಕ ಅವ್ರಿಗೆ ಏನ್ ಸೇಲ್ ಆಗತ್ತೆ ಅದನ್ನ ಮಾತ್ರ ನಾವು ಕೊಡ್ತೀವಿ. ಸೇಲ್ ಆಗತ್ತೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ, ಡಬಲ್ ಪ್ರೈಸ್ ಆಗತ್ತೆ. ಆರಾಮಾಗಿ ಸೇಲ್ ಮಾಡಬೇಕು ಅಂದ್ರೆ ಯಾವ್ದು ಹೇಳ್ತಾ ಇದ್ದೀನಿಲ್ಲ, ತೊಂದ್ರೆನೆ ಬರಲ್ಲ. ಒಂದು ಸೆಟ್ ಕೂಡ ಬೇಕಂದ್ರೆ ನೀವು ಒಂದು ಸಾರಿ ತರಿಸ್ಕೊಳ್ಳಿ, ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ವ್ಯಾಪಾರ ಯಾವ ತರ ನಡೆಸ್ತೀರಾ, ಯಾವ ತರ ನೀವು ವ್ಯಾಪಾರ ಮಾಡ್ತೀರಾ, ಯಾವ ತರ ಜನಗಳು ನಿಮ್ಮ ಹತ್ರ ಪ್ರಾಫಿಟ್ ಕೊಡ್ತಾರೆ ತೋರಿಸ್ತಾ ಇದಾರೆ ನೋಡಿ. ಇನ್ನೂ ಜಾಸ್ತಿ ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತೀರಾ ಅಷ್ಟು ಲಾಭ ಇರುತ್ತೆ, ಅಷ್ಟು ಪುಣ್ಯ ಸಿಗುತ್ತೆ ನಿಮ್ಗೆ ನೋಡಿ. ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ, ಗುಜರಾತಿ, ಟೋಟಲ್ ಲ್ಯಾಂಗ್ವೇಜ್ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿರೋದು ಪ್ಯಾಕಿಂಗ್ ಇದೆ ನೋಡಿ, ಪ್ಯಾಕಿಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕಲೆಕ್ಷನ್ ಯಾವ ತರ ಇರಬಹುದು, ಯಾವ ತರ ಇಲ್ಲ ಅಂತ ನೋಡಿ. ಈ ಡಿಸೈನ್ ಅಲ್ಲಿ ಸಿರೋಸ್ಕಿ ಕೂಡ ಇದೆ.
ನೋಡಿ ಸೀರೆ ತೆಗೆಯುವಾಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕಲೆಕ್ಷನ್ ಇರಬಹುದು ಯಾವ ರೀತಿ ಕಲೆಕ್ಷನ್ ಇಲ್ಲ ಅಂತ ನೀವೇ ನೋಡಬಹುದು. ನೋಡಿ ಇಷ್ಟೊಂದ್ ಇದೆ ಅದರಲ್ಲಿ ಸಿರೋಸ್ಕಿ ಇದೆ, ಟೋಟಲ್ ಫ್ರೀಲಿ ಪಲ್ಲು ಇದೆ, ಪಲ್ಲುಗೆ ಬೇರೆ ಡಿಸೈನ್ ಇರುತ್ತೆ, ಈ ತರ ಪಲ್ಲುಗೆ ಡಿಸೈನ್ ಬೇರೆ ಇರುತ್ತೆ, ಟೋಟಲ್ ಡಿಸೈನೇ ಬೇರೆ ಇರುತ್ತೆ. ಆರಾಮಾಗಿ ನೋಡಿ ತಗೊಂಬಹುದು ನೀವು. ಈ ತರ ನೋಡಿ ಟೋಟಲ್ ವೆರೈಟೀಸ್, ಏಕದಮ್ ಲುಕ್ ವೈಸ್ ವೆರೈಟೀಸ್ ಇದೆ. ಆನ್ಲೈನ್ ಕೂಡ ಬೇಕಂದ್ರೆ ಕ್ಯಾಶ್ ಆನ್ ಡಿಲಿವರಿ ಕೊಡ್ತಾ ಇದೀವಿ ನಾವು. ಓನ್ಲಿ ಕರ್ನಾಟಕಕ್ಕೋಸ್ಕರ ನಾವು ಎಲ್ಲರಿಗಿಂತ ಫಸ್ಟ್ ಕ್ಯಾಶ್ ಆನ್ ಡಿಲಿವರಿ ಸೂರತ್ ಅಲ್ಲಿ ಮಾಡಿರೋದನ್ನೇ ನಿಮ್ ಗೋಪಾಲ್ ಸ್ಟಾರ್ಟ್ ಮಾಡಿರೋದು, ನಿಮ್ಮ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡಿದ್ದು ಕ್ಯಾಶ್ ಆನ್ ಡಿಲಿವರಿ. ಫಸ್ಟ್ ನೀವು 25-30% ಫಸ್ಟ್ ಕಟ್ಟಬೇಕು, ಮಿಕ್ಕಿದ್ದು ನಿಮ್ಮ ಹತ್ರ ನಿಮ್ ಮನೆ ಹತ್ರ ಮಾಲ್ ಬಂದ ಮೇಲೆ ಕೊಡಿ. ನಾವು ಎಷ್ಟು ವ್ಯವಸ್ಥೆ ಮಾಡ್ತಾ ಇದೀವಿ, ಕೆಲವರ ಹತ್ರ ಏಕದಮ್ ಆಗಿ ಸಡನ್ ಆಗಿ ದುಡ್ಡು ಇರೋದಿಲ್ಲ, ಅವ್ರು ಕ್ಯಾಶ್ ಆನ್ ಡಿಲಿವರಿ ತರಿಸಬಹುದು. ಕ್ಯಾಶ್ ಆನ್ ಡಿಲಿವರಿನಲ್ಲಿ ಮಿನಿಮಮ್ 15,000 ಮಾಲ್ ತಗೊಬೇಕು, ಮಿನಿಮಮ್ 15,000. ಅದ್ರ ಕಡಿಮೆ ಇದ್ರೆ ಮಾಲ್ ಸಪ್ಲೈ ಆಗಲ್ಲ. ಫುಲ್ ಪೇಡ್ ಅಲ್ಲಿ, ಫುಲ್ ಪೇಡ್ ಬೇಕಾದ್ರೆ ಒಂದ್ ಸೆಟ್ ತರಿಸಬಹುದು ನೀವು. ಆದ್ರೆ ಕ್ಯಾಶ್ ಆನ್ ಡಿಲಿವರಿನಲ್ಲಿ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಇಂದ ಕ್ಯಾಶ್ ಆನ್ ಡಿಲಿವರಿ ತರಿಸಿದ್ರೆ ನೀವು ಮಿನಿಮಮ್ 15,000 ಮಾಲ್ ತಗೊಬೇಕು. ಸರ್, 15,000 ಎಷ್ಟು ಅಮೌಂಟ್ ಕಟ್ಟಬೇಕು? 15,000 ನಾರ್ಮಲ್ 4,500-5,000 ಕಟ್ಟಬೇಕು. ಓನ್ಲಿ 4,500-5,000 ಕಟ್ಟಿದ್ರೆ ಪಾರ್ಸಲ್ ಕಳಿಸ್ಬಿಡ್ತೀರಾ ನೀವು? ಹೌದು, 4,000-5,000 ಕಟ್ಕೊಂಡು 15,000 ಮಾಲ್ ಸಿಗ್ತಾ ಇದೆ. ಮೇನ್ ಪಾಲಿಸಿ ನೋಡಿ, 15,000 ಮಾಲ್ ಬರ್ತಾ ಇದೆ ನಿಮ್ಮ ಹತ್ರ. ಫ್ರೆಂಡ್ಸ್, ಕೇವಲ 15,000 ರೂಪಾಯಿ ನೀವು ಆರ್ಡರ್ ಮಾಡಿದ್ರೆ 4,000 ಇವರು ಪೂರ್ತಿ ಕರ್ನಾಟಕ ಸ್ಟೇಟ್ ಯಾವುದೇ ಮೂಲೆಯಲ್ಲಿರಲಿ ಪಾರ್ಸಲ್ ಕಳಿಸ್ತಾ ಇದಾರೆ. ಒಂದು ಸಾರಿ ಫ್ರೀನು ಕೊಡ್ತಾ ಇದೀವಿ, ಸೀರೆ ಸೀರೆ ಮತ್ತೆ ಗಿಫ್ಟ್. ಕ್ಯಾಶ್ ಆನ್ ಡೆಲಿವರಿ ನಲ್ಲಿ ನಿಮ್ಗೆ ಒಂದ್ ಸಾರಿ ಗಿಫ್ಟ್, ಈ ತರ ಸಾರೀಸ್ ನಿಮ್ಗೆ ಈ ತರ ಸಾರೀಸ್ ಗಿಫ್ಟ್ ಬರ್ಬೋದು, ಈ ತರ ಬರ್ಬೋದು. ಲೇಟೆಸ್ಟ್ ಡಿಸೈನ್ಸ್ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸರ್ ಕಳಿಸ್ತಾರೆ ಇಲ್ಲಿಂದ. ಯಾವ್ದು ಒಂದು ಒಳ್ಳೆ ಸಾರಿ ಬರುತ್ತೆ, ಆದ್ರೆ ಕಡಿಮೆ ಸಾರೀಸ್ ಯಾವ್ದು ಬರಲ್ಲ, ಒಳ್ಳೆ ಸಾರಿನೇ ಸಿಗುತ್ತೆ. ಒಳ್ಳೆ ಒಳ್ಳೆ ಸಾರೀಸ್ ಗಿಫ್ಟ್ ಬರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ. ವ್ಯಾಪಾರ ಮಾಡೋರ್ಗೆ ಇದು ಒಂದು ಒಳ್ಳೆ ಅವಕಾಶ ಇದೆ. ಎಷ್ಟು ಜನರಿಗೆ ನೀವು ಶೇರ್ ಮಾಡ್ತೀರಾ ಅಷ್ಟು ಜನರು ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಎಲ್ಲಾರ್ಗಿಂತ ಜಾಸ್ತಿ ಶೇರ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಗಿಫ್ಟ್ ಹೇಳಿದೀನಿ ನಾನು. ಪರ್ಚೇಸ್ ಮಾಡ್ಲಿಲ್ಲ ಅಂತಂದ್ರೆ ಓನ್ಲಿ ಶೇರ್ ಮಾಡಿದ್ರೇನೆ ಗಿಫ್ಟ್ ಕೊಡ್ತಾ ಇದಾರೆ ಗೋಪಾಲ್ ಸರ್ ಅವರು. ಹೌದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆ, ಬಟ್ಟೆ ನೋಡಿ ಎಷ್ಟು ಒಳ್ಳೆ ಬಟ್ಟೆ ಇರ್ಬೋದು ನೋಡಿ. ನಮ್ಮಲ್ಲ ಎಷ್ಟು ಒಳ್ಳೆ ಬಾರ್ಡರ್ಗೆ ನೋಡಿ, ಮ್ಯಾಚಿಂಗ್ ನೋಡಿ, ಕಾಂಟ್ರಾಸ್ಟ್ ನೋಡಿ. ಆಮೇಲೆ ಇಲ್ಲಿ ಡಿಸೈನ್ ಎಷ್ಟಿದೆ ಅದರಲ್ಲಿ, 10 ಕಲರ್, 10 ಪೀಸ್, 10 ಡಿಸೈನ್ ಇದೆ. ನೀವು ಒಂದು ಸೆಟ್ ತರಿಸಿದ್ರೆ ಅದರಲ್ಲಿ 10 ರೀತಿ ಡಿಸೈನ್ ಬರ್ತಾ ಇದೆ, 10 ಮಾಡೆಲ್ ಸಿಗ್ತಾ ಇದೆ. ಹೌದು ಸರ್. ಮತ್ತೆ ಇದು ಯಾವ ರೀತಿ ಸೇಲ್ ಆತರ ಸೇಲ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಕೊಟ್ಟು ಮತ್ತೆ ಲೇಟೆಸ್ಟ್ ಡಿಸೈನ್ಸ್ ಯಾವ್ದು ಬಂದಿದೆ ಅದನ್ನ ತಗೊಳ್ಬೋದಲ್ಲ ಸರ್? ಹೌದು, ಸೆಟ್ ಟು ಸೆಟ್ ಯಾವ್ದೇ ಆಗ್ಲಿ, ನಾನು ಹೇಳ್ತಾ ಇದ್ದಿಲ್ಲ ಸೆಟ್ ಟು ಸೆಟ್ ಎಷ್ಟಿದೆ ನಿಮ್ ಹತ್ರ ಕಲೆಕ್ಷನ್ ಚೇಂಜ್ ಮಾಡಿಸಬಹುದು. ಆದ್ರೆ ಹೆಂಗಲ್ಲ, 1,00,000 ತಗೊಂಡಿದ್ದೀರಾ, ಒಂದು 90,000 ರಿಟರ್ನ್ ತಗೊಂಡು ಅದು ಒಪ್ಪಾರ ಮಾಡೋದಲ್ಲ. ಆಮೇಲೆ ಅವರು ಒಪ್ಪಾರಗೆ ಸೇಲೆ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ನು ಏನೇನ್ ಕೊಡಬಹುದು ಇವರು ನೋಡ್ಕೊಳ್ಳಿ. ಇಲ್ಲಿ ಬಂದ್ ಆರ್ಡರ್ ಮಾಡ್ಕೊಳ್ಳಿದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಇಷ್ಟು ಬೆಸ್ಟ್ ಆಫರ್ ನ ಕೊಡ್ತಾ ಇದಾರೆ ನಿಮ್ಗೆ. ಇಲ್ಲಿ ನೋಡಿ, ಈ ತರ ಎಲ್ಲ ಗ್ಯಾರಂಟಿ ಬಟ್ಟೆ ಇರುತ್ತೆ, ಫುಲ್ ಕ್ವಾಲಿಟಿ ಇರುತ್ತೆ ನೋಡಿ. ಸೇಲ್ ಆಗ್ಲಿಲ್ಲ ಅಂತಂದ್ರೆ ಅವ್ರು 1 ವರ್ಷವರೆಗೂ ಗ್ಯಾರಂಟಿ ಕೊಡ್ತಾ ಇದಾರೆ. ಸೆಟ್ ಟು ಸೆಟ್ ಯಾವಾಗಾದ್ರೂ ತಂದು ಕೊಡ್ಬೋದು ನೀವು, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಆದ್ರೆ ಸೂರತ್ ಬರೋದ್ ಪ್ರಯತ್ನ ಪಡಬೇಕು. ಮೇನ್ ಉದ್ದೇಶ ಏನಿದೆ ಗೊತ್ತಾ, ಸೂರತ್ ಬಂದ್ಬಿಟ್ಟು ನೀವು ಮಾಲ್ ತಗೊಂಡ್ರೆ ಅದಕ್ಕೆ ಮಜಾನೇ ಬೇರೆ ಇರೋದು. ಸೂರತ್ ಬಂದ್ರೆ ನೋಡಿ, ರೈಲ್ವೆ ಸ್ಟೇಷನ್ ಹತ್ರ ನಾನು ಮೊದ್ಲೇನು ಹೇಳಿದೀನಿ, ಇವಾಗೂ ಹೇಳ್ತಾ ಇದ್ದೀನಿ, ಬೇಜಾನ್ ಜನ ಸಿಗ್ತಾರೆ, ಅವ್ರನ್ನ ನಂಬೇಡಿ. ಆಟೋ ಡ್ರೈವರ್ ಆಗ್ಲಿ, ಹೋಟೆಲ್ ಅವರ ಆಗ್ಲಿ, ಕೂಲಿ ಅವರ ಆಗ್ಲಿ, ರೋಡ್ ಅಲ್ಲಿ ಓಡಾಡ್ತಾರೆ ಹುಡುಗರು ಆಗ್ಲಿ, ಯಾರು ಕೇಳಿದ್ರು ಬೇಡ. ನೀವು ಸೀದಾ ಧನಲಕ್ಷ್ಮಿಗೆ ಬರಬೇಕು, ಗೋಪಾಲ್ ಸರ್ ಹತ್ರನೇ ಬರಬೇಕು, ನಿಮ್ ಕನ್ನಡಿಗಾರ ಅಂಗಡಿಗೆ ಬರಬೇಕು, ಕೊಟ್ಟಿರೋದು ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಬರಬೇಕು, ಬೇರೆ ಯಾವ್ದು ಬೇಡ. ಏನಿದೆ ಗೊತ್ತಾ, ಸೂರತ್ ಅಲ್ಲಿ ತುಂಬಾ ಇದಾರೆ ಮೋಸ ಮಾಡೋರು, ಜಾಸ್ತಿ ಇದಾರೆ, ಬಲ್ಲೆಯವ್ರು ಕಡಿಮೆ ಇದಾರೆ. ಅದಕ್ಕೆ ಹೇಳ್ತಾ ಇದೀನಿ, ನಂಬರ್ ಕೊಟ್ಟಿದೀವಿ, ನಂಬರ್ಗೆ ಕಾಲ್ ಮಾಡಿ, ನಿಮ್ಮನ್ನ ಆಟೋಮೆಟಿಕ್ ವೆರೈಟಿ ಸಿಗತ್ತೆ ನಿಮ್ಗೆ. ನೋಡಿ, ಬೇಜಾನ್ ಕ್ರಿಯೇಷನ್ ಇದೆ, ಕ್ರಿಯೇಷನ್ ಯಾವ್ದು ಕಡಿಮೆ ಇಲ್ಲ. ನಿಮ್ಗೆ ಎಷ್ಟು ವೆರೈಟೀಸ್ ಬೇಕಾ ಎಷ್ಟು ವೆರೈಟಿ ಸಿಗತ್ತೆ ನಿಮ್ಗೆ. ನೋಡಿ ಎಷ್ಟು ಚೆನ್ನಾಗಿರೋದು ವೆರೈಟೀಸ್ ಇದೆ ನೋಡಿ. ಫೋಟೋನಲ್ಲಿ ಹೆಂಗ್ ಕಾಣತ್ತೆ ಅದೇ ರೀತಿ ಸೇಮ್ ಅದೇ ರೀತಿ ಕಾಣಿಸ್ತಾ ಇದೆ. ನಾವು ಲೈವ್ ಬರೋದು ಉದ್ದೇಶನೇ ಏನಿದೆ, ನಮ್ ಕನ್ನಡಿಗಾರ ಬದುಕಬೇಕು, ನಮ್ ಕನ್ನಡಿಗಾರಿಗೆ ವ್ಯಾಪಾರ ಮಾಡೋದು ಸಿಕ್ಬೇಕು. ಒಂದು ಕನ್ನಡಿಗಾರಿಗೆ ಉದ್ದೇಶ ಅದೇ ಇರತ್ತೆ, ಎಲ್ಲಾ ಕನ್ನಡಿಗಾರಿಗೆ ವ್ಯಾಪಾರ ಹೇಳ್ಕೊಡ್ಬೇಕು ಅಂತ ಇರತ್ತೆ. ನೋಡಿ, 6 ಪೀಸ್ ಇದೆ, 6 ಸೂಪರ್ ಕಲರ್ ಇದೆ. ನಿಮ್ಗೆ ಸ್ಕ್ರೀನ್ ಶಾಟ್ ಬೇಕಾ, ಇದೇ ನಂಬರ್ಗೆ ಸ್ಕ್ರೀನ್ ಶಾಟ್ ನಂಬರ್ ಕಳಿಸಿ. ಇದೇ ಸೆಟ್ ಬೇಕಂದ್ರೆ ಕಳ್ಸಿಕೊಡ್ತೀವಿ ನಿಮ್ಮನ್ನ.
ಗೆಳೆಯರೆ ಕೋಡ್ ಏನಪ್ಪ ಅಂದ್ರೆ ಸೂಪರ್ ಬಿಸ್ನೆಸ್. ಹೌದು, ಸೂಪರ್ ಬಿಸ್ನೆಸ್ ಅಂತ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ, ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಉಡುಗೊರೆ ಸಿಗುತ್ತೆ ನಮ್ಮ ಚಾನೆಲ್ ಕಡೆಯಿಂದ. ಹೀಗಾಗಿ ಸೂಪರ್ ಬಿಸ್ನೆಸ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ ಅವರಿಗೆ ಮಾತ್ರ. ಹಾಗೆ ಲೈಕ್ ಕೂಡ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಕೂಡ ಮಾಡಿ. ಸೂಪರ್ ಬಿಸ್ನೆಸ್ ಅಂತ ಎಲ್ಲರೂ ಕೂಡ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಕೋಡ್ನ ಕಮೆಂಟ್ ಮಾಡಿ, ಸೂಪರ್ ಬಿಸ್ನೆಸ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಮಾಡಿದೀವಿ, ಇಷ್ಟೊಂದು ಕೂಡ ಹಾಕಿದೀವಿ. ಈ ತರ ಲೋಕಲ್ ಸಾರಿಗಳು ಮಾಡ್ತಾರೆ ಜನಗಳು, ಆದ್ರೆ ಈ ತರ ಸಿಲ್ಗಳು ಯಾರು ಕೊಡಲ್ಲ. ಹ್ಯಾಂಡ್ ವರ್ಕ್ ಕೂಡ ಮಾಡಿದೀವಿ ಈ ಸಾರಿ ಮೇಲೆ ಜನ ನೋಡ್ರೆ. ವೆರೈಟೀಸ್ ಕಲರ್ ರೇಂಜ್ ಕೂಡ ಬೇಜಾನಿದೆ. ಕಲರ್ ರೇಂಜ್ ನೋಡಿ, 1, 2, 3, 4, 5, 6 ಪೀಸ್ದು ಕಲರ್ ಶರ್ಟ್ ಬರುತ್ತೆ, 8 ಪೀಸ್ದು ಬರುತ್ತೆ, 6 ಪೀಸ್ದು ಬರುತ್ತೆ, 4 ಪೀಸ್ದು ಬರುತ್ತೆ, 12 ಪೀಸ್ದು ಬರುತ್ತೆ. ಅದೇ ರೀತಿ ನಿಮ್ಗೆ ಮತ್ತೆ ಮತ್ತೆ ಬೇರೆ ಬೇರೆ ಡಿಸೈನ್ಗಳು ಕೂಡ ಸಿಗುತ್ತೆ ಇದರಲ್ಲಿ. ಈ ತರ ಕ್ರಿಯೇಷನ್ ಬೇಜಾನ್ ನಮಗೆ, ನಮ್ಮ ಕರ್ನಾಟಕದಲ್ಲಿ ತುಂಬಾ ಸೇಲ್ ಆಗ್ತಾ ಇದೆ. ಈ ತರ ಕ್ರಿಯೇಷನ್ ವೆರೈಟೀಸ್ ತುಂಬಾ ಸೇಲ್ ಆಗ್ತಾ ಇದೆ, ತುಂಬಾ ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ಈ ತರ ನೋಡಿ. ಇದು ಒಂದು ಸೆಟ್ ಕೂಡ ಬೇಕಾದ್ರೆ ನೀವು ಒಂದು ಸಾರಿ ತರಿಸ್ಕೊಳ್ಳಿ, ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ವ್ಯಾಪಾರ ಯಾವ ತರ ನಡೆಸ್ತೀರಾ, ಯಾವ ತರ ನೀವು ವ್ಯಾಪಾರ ಮಾಡ್ತೀರಾ, ಯಾವ ತರ ಜನಗಳು ನಿಮ್ಮ ಹತ್ರ ಪ್ರಾಫಿಟ್ ಕೊಡ್ತಾರೆ, ಹೆಂಗೆ ನೀವು ಅವ್ರನ್ನ ಲಾಭ ತಗೊಂಡು ವ್ಯಾಪಾರ ಮಾಡಬಹುದು, ಆ ತರ ಕ್ರಿಯೇಷನ್ ಸಿಕ್ಕತ್ತೆ ನಿಮ್ಮನ್ನ. ಅದಕ್ಕೆ ಒಂದು ಸಾರಿ ಸೂರತ್ ಬನ್ನಿ, ಸೂರತ್ ಬಂದು ವೆರೈಟಿ ನೋಡ್ಕೊಂಡು ತಗೊಂಡು ಹೋಗಿ. ಆವಾಗ ನೀವು ಏನಾಗತ್ತೆ, ವ್ಯಾಪಾರ ಮಾಡೋದು ಕಲಿಬಹುದು ನಿಮಗೆ ನೋಡಿ. ಸೂರತ್ ಅಲ್ಲಿ ಬೇಜಾನ್ ಅಂಗಡಿ ಸಿಕ್ಕತ್ತೆ, ಆದ್ರೆ ಕರ್ನಾಟಕ ಅಲ್ಲಿ ಏನ್ ಸೇಲ್ ಆಗತ್ತೆ ಅವ್ರು ಗೊತ್ತಿಲ್ಲ. ಅವರು ಯಾವ್ದು ಒಂದು ಕೊಟ್ಟು ಕಳಿಸ್ತಾರೆ, ಆದ್ರೆ ನಾವು ಕರ್ನಾಟಕ ಅವರೇ, ನಾವು ಕನ್ನಡದವರೇ. ಅದಕ್ಕೆ ಕರ್ನಾಟಕ ಅವ್ರಿಗೆ ಏನ್ ಸೇಲ್ ಆಗತ್ತೆ ಅದನ್ನ ಮಾತ್ರ ನಾವು ಕೊಡ್ತೀವಿ, ಅದು ಮಾತ್ರ ನೆಪನ ಇಟ್ಕೊಳ್ಳಿ. ರಾಗಿ ಇಲ್ಲಿ ಸಿಕ್ಕತ್ತೆ, ಕರ್ನಾಟಕ ಅಲ್ಲಿ ಇಲ್ಲಿ ಸಿಕ್ಕತ್ತೆ, ಆದ್ರೆ ಅಲ್ಲಿಂದ ತಗೊಂಬಂದ್ ಮಾಡ್ತಾರೆ. ಅದೇ ರೀತಿ ನಿಮ್ಗೆ ಅಲ್ಲಿ ಬೇರೆ ಕಡೆ ಎಲ್ಲ ಸಿಕ್ಕತ್ತೆ, ಆದ್ರೆ ಯಾರು ಬೆಳೆಯತ್ತಾರೆ ಅವ್ರ ಹತ್ರನೇ ಮಾಲ್ ಸಿಕ್ಕತ್ತೆ. ಕರ್ನಾಟಕ ಅಲ್ಲಿ ಏನ್ ಸೇಲ್ ಆಗುತ್ತೆ ನನಗೆ ಗೊತ್ತು. ಬೇರೆ ಕರ್ನಾಟಕ ಅಲ್ಲಿ ಕರ್ನಾಟಕ ಅವರು ಕನ್ನಡದವರು ಅಂತ ಹೇಳಿ ಹೇಳಿ ವಿಡಿಯೋ ಮಾಡ್ತಾರೆ, ಆದ್ರೆ ಅವ್ರು ಕನ್ನಡದವರೇ ಅಲ್ಲ. ನೀವು ಭಾಷೆ ಮಾತಾಡೋದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಕಲೆಕ್ಷನ್ ನೋಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಅವ್ರು ಯಾವ ಊರು ಅವ್ರ ಅಂತ. ಕಮೆಂಟ್ ಅಲ್ಲಿ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಯಾಕೆಂದ್ರೆ ನೋಡಿ, ಕಮೆಂಟ್ ಶೇರ್ ಮಾಡಿದ್ರೆ ಒಂದ್ ಪ್ರೋತ್ಸಾಹ ಸಿಕ್ಕತ್ತೆ. ಆಮೇಲೆ ನಿಮ್ಗೆ ಯಾವ ರೀತಿ ಕಲೆಕ್ಷನ್ ಬೇಕಾಗಿರೋದು ಅದು ನಾವು ನಿಮ್ಮನ್ನ ಕೊಡಬಹುದು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ವಿಡಿಯೋ ನೋಡ್ತಾ ಇದಾರೆ, ಒಂದು ಒಂದು ಶೇರ್ ಮಾಡಿದ್ರೆ ನೋಡ್ಕೊಳ್ಳಿ, 200 ಜನ ಇದಾರೆ ಅನ್ಕೊಳ್ಳಿ. ಆ 200 ಜನ ಒಂದು ಶೇರ್ ಮಾಡಿದ್ರೆ 200 ಶೇರ್ ಆಗತ್ತೆ. ಆ 200 ಜನನಲ್ಲಿ ಕಮ್ಮಿನ ಕಮ್ಮಿ ಅಂದ್ರೆ 50 ಜನ ವ್ಯಾಪಾರ ಮಾಡೋದು ಸಿಕ್ಕಿದ್ರೆ, ಆ ವ್ಯಾಪಾರದ ಲಾಭ ಯಾರಿಗ ಸಿಕ್ಕತ್ತೆ, ಅದು ಪುಣ್ಯ ಯಾರಿಗೆ ಬರುತ್ತೆ? ಯಾಕಂದ್ರೆ ಅವರು ನಿಮ್ಮನ್ ಶೇರ್ ನ ನೋಡಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಮ ಶೇರ್ ನ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊಳ್ಳಿ. ಆ ಪುಣ್ಯ ನಿಮಗೂ ಬರುತ್ತೆ, ಸ್ವಲ್ಪ ಆದ್ರೂ ನನಗೂ ಬರುತ್ತೆ. ನಾನು 5 ರೂಪಾಯಿ ಲಾಭ ಮಾಡ್ತೀನಿ, ಅದು ನಿಮಗೂ ಪುಣ್ಯ ಬರುತ್ತೆ.